ಸಮುದ್ರದಾಳಕ್ಕೆ ಎಷ್ಟೇ ಸಲಿ ಇಳಿದ್ರು ಮುತ್ತು ಸಿಗೋದು ಮಾತ್ರ ಅಪರೂಪಕ್ಕೆ ಅವಾಗ್ಲೇ ಅಲ್ವಾ ಆ ಮುತ್ತುಗೊಂದು ಬೆಲೆ ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ಇಬ್ಬರೀ ತಬ್ಬಿದ ಎಳಿಯಲಿ ಸಿನಿಮಾ ರಿಲೀಸ್ ಆಗಿದೆ ಇದೊಂದು ಮ್ಯೂಸಿಕಲ್ ರೊಮ್ಯಾಂಟಿಕ್ ಡ್ರಾಮಾ ಆಗಿದ್ದು ಈ ದೃಶ್ಯಕಾವ್ಯವನ್ನ ನೋಡಿ ನಮ್ಗೆ ಏನಿಸ್ತು ಅನ್ನೋದನ್ನ ನಮ್ಮ ಇವತ್ತಿನ ರಿವ್ಯೂಲಿ ಹೇಳ್ತೀನಿ ಬನ್ನಿ ನೋಡ್ಕೊಂಬರೋಣ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಪ್ಲಾಟ್ ಇದು ಸಿದ್ಧಾರ್ಥ್ ಮತ್ತು ಅನಾಹಿತರ ಪ್ರೇಮಗಾತೆ ಗಾಥೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕ್ರಿಕೆಟರ್ ಬೈ ಪ್ಯಾಶನ್ ಒಬ್ಬ ದೊಡ್ಡ ಕೂರ್ಗಿ ಬಿಸಿನೆಸ್ ಮ್ಯಾನ್ ನ ಮಗ ಅನಾಹಿತ ಬೆಂಗಾಲಿ ಹುಡುಗಿ ಊರು ಗೋವಾ ಪೊಯೆಟ್ರಿ ಅಂಡ್ ವೈನರಿ ಅಂದ್ರೆ ಅಚ್ಚುಮೆಚ್ಚು ಸಿದ್ಗೆ ಅನಾಹಿತಾ ಮೇಲೆ ಲವ್ ಫಸ್ಟ್ ಸೈಟ್ ಇವರಿಬ್ಬರ ಪ್ರೀತಿ ಮಧ್ಯೆ ಬರೋದೆ ರಾಧೆ ಸೊ ಸಿದ್ ಅನಾಹಿತಾರ ಪ್ರೀತಿ ಫಲಿಸುತ್ತಾ ರಾಧೆಗೆ ಈ ಕಥೆಯಲ್ಲಿ ಏನಾದ್ರೂ ಕೃಷ್ಣ ಸಿಕ್ತನ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು ಅನಾಲಿಸಿಸ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ಕಷ್ಟವಾಗಿದ್ದಕ್ಕಿಂತ ಇಷ್ಟವಾಗಿದ್ದೇ ಹೆಚ್ಚು ಏನೇನ್ ಇಷ್ಟ ಆಯಿತು ಅಂತ ಒಂದೊಂದಾಗಿ ಹೇಳ್ತೀನಿ ಬನ್ನಿ ನೋಡ್ಕೊಂಬರೋಣ ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ರಚನೆ ಮತ್ತು ನಿರ್ದೇಶನ ಎರಡೂ ಕೂಡ ಟಾಪ್ ಕ್ಲಾಸ್ ಅಂತ ಹೇಳಬೇಕು ಇವತ್ತಿನ ಕಾಲಮಾನಕ್ಕೆ ಒಂದು ಲವ್ ಸ್ಟೋರಿಯನ್ನ ಹೆಚ್ಚು ಡೈಲ್ಯೂಟ್ ಆಗದೆ ಇರೋ ತರ ಸಿನಿಮಾ ಮಾಡಿ ಆಡಿಯನ್ಸ್ ನ ಹಿಡಿದು ಕೂರಿಸೋದು ಭಾರಿ ಕಷ್ಟ ಆದ್ರೆ ಚಂದ್ರಜಿತ್ ತಮ್ಮ ಸಿನಿಮಾದ ಮೂಲಕ ಅದನ್ನ ಮಾಡಿ ತೋರಿಸಿದರೆ ಒಂದು ಸೀದಾ ಸಾದಾ ಲವ್ ಸ್ಟೋರಿಯನ್ನ ಭಾವನೆಗಳ ಮೂಲಕ ಅದರ ಟ್ರೀಟ್ಮೆಂಟ್ ನ ಮೂಲಕ ಆಪ್ತವಾಗಿಸ್ತಾರೆ ಸ್ಕ್ರೀನ್ ಪ್ಲೇ ತುಂಬಾನೇ ಚೆನ್ನಾಗಿದೆ ಸಿನಿಮಾವನ್ನ ಕಥಾ ನಾಯಕನ ಪರ್ಸ್ಪೆಕ್ಟಿವ್ ಅಲ್ಲಿ ಹತ್ತು ಅಧ್ಯಾಯಗಳಲ್ಲಿ ಹೇಳ್ತಾ ಹೋಗ್ತಾರೆ ಪ್ರೆಸೆಂಟ್ ಪಾಸ್ಟ್ ಅನ್ನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತಾರೆ ಅದು ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ ಶುರುವಾದ ಸ್ವಲ್ಪ ಹೊತ್ತಲ್ಲೇ ಸಿನಿಮಾ ನಮ್ಮನ್ನ ಅದ್ರೊಳಗಡೆ ಎಳ್ಕೊಂಡ್ಬಿಡುತ್ತೆ ಅನಾಹಿತ ಹಾಗೂ ಸಿದ್ರ ಪ್ರಪಂಚವನ್ನ ಚಂದ್ರಜಿತ್ ಚೆನ್ನಾಗ್ ಕಟ್ಕೊಟ್ಟಿದಾರೆ ಇಲ್ಲಿ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ಈ ಪಾತ್ರ ಯಾಕೆ ಗುರು ಹೀಗ್ ಮಾಡುತ್ತೆ ಇದ್ಯಾಕೋ ಕನ್ವಿನ್ಸ್ ಆಗ್ತಾ ಇಲ್ವಲ್ಲ ಅಂತ ಒಂದ್ಸರಿ ಕೂಡ ಅನಿಸ್ಲಿಲ್ಲ ಕೆಲವು ಸೀನ್ಗಳಂತೂ ತುಂಬಾ ಫ್ರೆಶ್ ಆಗಿ ಲೈವ್ಲಿ ಆಗಿ ಬರ್ಕೊಂಡಿದ್ದಾರೆ ಸಿದ್ ಮತ್ತು ಅನಾಹಿತ ಪೊಯೆಟ್ರಿ ಸಬ್ಮಿಟ್ ನಲ್ಲಿ ಮೀಟ್ ಆಗುವಂತಹ ಸೀಕ್ವೆನ್ಸ್ ಡ್ರೈವರ್ ತಾತನ ಸೀಕ್ವೆನ್ಸ್ ಅನಾಹಿತ ಮತ್ತು ಸಿದ್ ವಾಕಿಂಗ್ ಸೀಕ್ವೆನ್ಸ್ ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಿನಿಮಾದ ಡ್ಯೂರೇಷನ್ ಎರಡು ಗಂಟೆ ನಲವತ್ತು ನಿಮಿಷ ಇದೆ ಫಸ್ಟ್ ಹಾಫ್ ತುಂಬಾ ಸೂತಿಂಗ್ ಅಂಡ್ ಸ್ಮೂತ್ ಆಗಿ ಹೋಗುತ್ತೆ ಇಂಟರ್ವೆಲ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಸೆಕೆಂಡ್ ಹಾಫ್ ಗಾರ್ಡ್ ಆಗ್ತಾ ಹೋಗುತ್ತೆ ಸೀರಿಯಸ್ ಸೀನ್ ಗಳನ್ನು ಬೋರ್ ಆಗದೆ ಇರೋ ತರ ಮೊನೋಟೋನಸ್ ಅನ್ನಿಸ್ದೇ ಇರೋ ತರ ಪಾಸ್ಟ್ ಮತ್ತು ಪ್ರೆಸೆಂಟ್ ನ ಬ್ಲೆಂಡ್ ಮಾಡಿಕೊಂಡು ಬ್ರಿಲಿಯಂಟ್ ಆಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಅಧ್ಯಾಯಕ್ಕೆ ಮ್ಯಾಜಿಕ್ ಅಂತ ಹೆಸರಿಟ್ಟಿದ್ದಾರೆ ಹೆಸರಿಗೆ ತಕ್ಕ ಹಾಗೆ ನಮ್ಮ ಮೇಲೆ ಅದು ಜಾದೂ ಮಾಡುತ್ತೆ ಹಲವಾರು ಪ್ರಶ್ನೆಗಳೊಂದಿಗೆ ಭಾರವಾದ ಹೃದಯದೊಂದಿಗೆ ಒಂದು ಕಿರುನಗೆಯೊಂದಿಗೆ ಸಿನಿಮಾ ನಮ್ಮನ್ನ ಬೀಳ್ಕೊಡುತ್ತೆ ಆಮೇಲೆ ನನಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದು ಹಾಗೆ ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ದೃಶ್ಯಕಾವಕ್ಕೆ ಜೀವ ತುಂಬಿದ್ದು ಆಕ್ಟರ್ಗಳ ಪರ್ಫಾರ್ಮೆನ್ಸ್ ಸಿದ್ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅದಕ್ಕೆ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇದೆ ಅದನ್ನ ಅಷ್ಟೇ ಚೆನ್ನಾಗಿ ವಿಹಾನ್ ಅವರು ಕೂಡ ಪರ್ಫಾರ್ಮ್ ಮಾಡಿದ್ದಾರೆ ಯಂಗ್ ಅಂಡ್ ಅಗ್ರೆಸಿವ್ ಹುಡುಗನಾಗಿ ಉದಯೋನ್ಮುಖ ಪ್ರೇಮಿಯಾಗಿ ಚಡಪಡಿಸುವ ಪ್ರಿಯತಮ್ಮನಾಗಿ ಎಲ್ಲಾ ಶೇಡ್ ಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಕನ್ನಡಕ್ಕೊಬ್ಬ ರೊಮ್ಯಾಂಟಿಕ್ ಹೀರೋ ಸಿಕ್ಕರು ಅಂತ ಆರಾಮಾಗಿ ಹೇಳೋ ತರ ಇದೆ ಇವ್ರ ಪರ್ಫಾರ್ಮೆನ್ಸ್ ಇನ್ನು ಅಂಕಿತಾ ಅಮರ್ ಅವರಂತೂ ಲಿಟ್ರಲಿ ಅನಾಹಿತಾನೇ ಆಗ್ಬಿಟ್ಟಿದ್ದಾರೆ ಅವರ ಪರ್ಫಾರ್ಮೆನ್ಸ್ ತುಂಬಾ ನ್ಯಾಚುರಲ್ ಆಗಿದೆ ಅದರಲ್ಲೂ ಅವರ ಸೆಕೆಂಡ್ ಹಾಫ್ ನಲ್ಲಿನ ಪರ್ಫಾರ್ಮೆನ್ಸ್ ಅದ್ಭುತ ಸಿನಿಮಾ ನೋಡಿರೋರೆಲ್ಲ ಇವ್ರಿಗೊಂದು ಅವಾರ್ಡ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು ಮುದ್ದು ಮುದ್ದಾಗಿ ಪ್ರಬುದ್ಧವಾಗಿ ಅಸಹಾಯಕಳಾಗಿ ಅನಾಹಿತ ನಿಮ್ಮನ್ನ ಖಂಡಿತ ಆವರಿಸ್ಕೋತಾಳೆ ಇನ್ನು ಮಯೂರಿ ನಟರಾಜ್ ಅವರು ಮಾಡಿರುವಂತಹ ರಾಧೆ ಪಾತ್ರ ಕೂಡ ಚೆನ್ನಾಗಿದೆ ಆ ಪಾತ್ರಕ್ಕೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ರು ಕೂಡ ಆ ಪಾತ್ರಕ್ಕೊಂದು ತೂಕ ಇದೆ ಆ ಪಾತ್ರಕ್ಕೊಂದು ಶಾರ್ಪ್ನೆಸ್ ಮತ್ತು ಕ್ಲಾರಿಟಿ ಇದೆ ಅದನ್ನ ಮಯೂರಿ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ಇವ್ರ ಜೊತೆಗೆ ಗಿರಿಜಾ ಶೆಟ್ಟಿಯಾರ್ ಶಲ್ಮೀನ್ ಶರೀಫ್ ಅವರ ಪಾತ್ರಗಳು ಕೂಡ ಚೆನ್ನಾಗಿವೆ ಆಮೇಲೆ ಈ ಸಿನಿಮಾದಲ್ಲಿ ಕನ್ನಡದ ಪೊಯಂಗಳನ್ನ ಮನಸ್ಸಿಗೆ ಹತ್ರ ಆಗೋ ತರ ನಿರ್ದೇಶಕರು ಬಳಸ್ಕೊಂಡಿದ್ದಾರೆ ಸುನೀಲ್ ಕುಮಾರ್ ದೇಸಾಯಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿಮಾಗಳು ಕೊಡ್ತಾ ಇದ್ದಂತಹ ಫೀನ್ನ ತುಂಬಾ ದಿನಗಳಾದ್ಮೇಲೆ ಈ ಸಿನಿಮಾ ನನಗೆ ಪರ್ಸನಲ್ ಆಗಿ ಕೊಡ್ತು ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಪೊಯೆಟ್ರಿ ಹಾಗೆ ಅನಾಹಿತ ಸಿದ್ಗೆ ದ್ರಾಕ್ಷಿ ಗಿಡ ಹಾಗೂ ವೈನನ್ನ ಬದುಕಿಗೆ ಕಂಪೇರ್ ಮಾಡುವಂತಹ ರೀತಿ ತುಂಬ ಪೊಯೆಟಿಕ್ ಆಗಿದೆ ಹಾಗೂ ಗಾಢವಾಗಿದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಬಗ್ಗೆ ಹೇಳದೇ ಇರೋದಕ್ಕಾಗದೇ ಇಲ್ಲ ಗಗನ್ ಬದೇರಿಯಾ ಅವರ ಹಿನ್ನೆಲೆ ಸಂಗೀತ ಮತ್ತು ಸಾಂಗ್ಸ್ ಹಾಗೂ ಶ್ರೀವತ್ಸನ್ ಅವರ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಸಿನಿಮಾದ ವ್ಯೂವಿಂಗ್ ನ ಎನ್ಹಾನ್ಸ್ ಮಾಡೋದು ಈ ಎರಡು ಅಂಶಗಳು ಆಕ್ಚುಲಿ ಸಿನಿಮಾ ನೋಡೋದಕ್ಕೂ ಮುಂಚೆ ಸಾಂಗ್ಸ್ ನನಗೆ ಡೀಸೆಂಟ್ ಆಗಿದೆ ಅಂತ ಅನ್ಸಿತ್ತು ಆದ್ರೆ ಸಿನಿಮಾ ನೋಡಿದ್ಮೇಲೆ ಸಾಂಗ್ಸ್ ತುಂಬಾ ಮನಸ್ಸಿಗೆ ಇಷ್ಟ ಆಯಿತು ಅದರಲ್ಲೂ ಓಹೋ ಅನಾಹಿತ ಅಂತೂ ನೋಡೋದಕ್ಕೆ ಕೇಳೋದಕ್ಕೆ ಎರಡಕ್ಕೂ ಚಂದ ಎಡಿಟಿಂಗ್ ನಿಜಕ್ಕೂ ಬ್ರಿಲಿಯಂಟ್ ಆಗಿದೆ ಶ್ರೀವತ್ಸನ್ ಅವರು ತಮ್ಮ ಫ್ರೇಮ್ಸ್ ಕಂಪೋಸಿಷನ್ ಕಲರ್ ಪ್ಯಾಲೆಟ್ ನ ಬಳಸಿರುವಂತಹ ರೀತಿ ಎಲ್ಲವೂ ಸೂಪರ್ ವಿ ಎಫ್ ಎಕ್ಸ್ ಒಂದು ಫೀಲ್ ಅನ್ನ ತುಂಬಾ ಚೆನ್ನಾಗಿ ಕಟ್ಕೊಡುತ್ತೆ ಡೈಲಾಗ್ಸ್ ತುಂಬಾ ಚೆನ್ನಾಗಿವೆ ಕೆಲವು ಕಡೆ ತುಂಬಾ ಚೀಸಿ ಆಗಿದ್ರೆ ಮತ್ತೆ ಕೆಲವು ಕಡೆ ಗಾಢವಾಗಿದೆ ಪ್ರಬುದ್ಧವಾಗಿದೆ ಸಿನಿಮಾ ಪರ್ಸನಲಿ ನನಗಂತೂ ಎಲ್ಲೂ ಲ್ಯಾಗ್ ಅಂತ ಅನಿಸ್ತಿಲ್ಲ ಸಿನಿಮಾದ ಪೇಸ್ ಸ್ಲೋ ಇದ್ರು ಕೂಡ ಅದು ನಮ್ಮನ್ನ ಹಿಡ್ದಿಟ್ಕೊಂಡ್ರೆ ಅನ್ಸಲ್ಲ ಇದು ನನ್ನ ಪರ್ಸನಲ್ ಒಪಿನಿಯನ್ ಮಣಿರತ್ನಂರ ಗೀತಾಂಜಲಿ ಮೌನ ರಾಗಂ ಕುಮಾರ್ ದೇಸಾಯಿ ಅವರ ಬೆಳದಿಂಗಳ ಬಾಲೆ ಬಟ್ಟರ ಮುಂಗಾರು ಮಳೆ ಏನ್ ಅನುಭೂತಿ ಕೊಟ್ಟಿತ್ತೋ ಈ ಸಿನಿಮಾ ಕೂಡ ಅದನ್ನ ಕಟ್ಕೊಡತ್ತೆ ಈ ಸಿನಿಮಾದ ಮೂಲಕ ಚಂದ್ರಜಿತ್ ಬೆಳ್ಳಿಯಪ್ಪ ಅವರಂತಹ ಒಳ್ಳೆ ಬರಹಗಾರರು ಹಾಗೂ ನಿರ್ದೇಶಕರು ಕನ್ನಡಕ್ಕೆ ಸಿಕ್ಕಿದ್ದಾರೆ ಹಾಗೆ ಇವರ ವಿಷನ್ ಗೆ ಅಷ್ಟೇ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡಿರೋದು ರಕ್ಷಿತ್ ಚೆಟ್ಟಿ ಮತ್ತು ಜಿ ಎಸ್ ಗುಪ್ತಾ ಅವರು ನಿರ್ದೇಶಕರು ಏನ್ ಅನ್ಕೊಂಡಿರ್ತಾರೋ ಅದನ್ನ ತೆರೆ ಮೇಲೆ ತರೋದಕ್ಕೆ ರಕ್ಷಿತ್ ಶೆಟ್ಟರು ಮಾಡಿರುವಂತಹ ಸಪೋರ್ಟ್ ಸಿನಿಮಾ ನೋಡಿದಾಗ ನಿಮ್ ಗೊತ್ತಾಗುತ್ತೆ ರಕ್ಷಿತ್ ಚೆಟ್ಟರ ಸಿನಿಮಾ ಪ್ರೀತಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ನೀವು ಪ್ರೇಮ ಕಾವ್ಯಗಳನ್ನ ಪೊಯೆಟ್ರಿಯನ್ನ ಒಂದು ಒಳ್ಳೆಯ ಭಾವ ಕಟ್ಕೊಡುವಂತಹ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ನೀವು ಖಂಡಿತ ನೋಡ್ಬೋದು ಸನ್ಶೈನ್ ಅಂಡ್ ಡ್ಯೂ ಡ್ರಾಪ್ಸ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನೋಡಿದವರು ಅನುಭವಿಸಿದವರು ಕಮೆಂಟ್ ಮಾಡಿ ತಿಳಿಸಿ ಆ ಕಮೆಂಟ್ಗಳನ್ನು ಓದೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಸೈನಿಂಗ್ ಆಫ್